ಅದಕ್ಕೆ ಏನು ಕಮಿಟ್ ಮಾಡುವಲ್ಲ. ಅದೇ ಸಾಫ್ಟ್ ಕಾರ್ನ ನಾನು ಇಲ್ಲಿವರೆಗೆ ಹೇಳ್ಕೊಂಬಂದದ, ಮುಖ್ಯಮಂತ್ರಿ ಆಗುವವರೆಗೆ ಹೇಳ್ಕೊಂಬಂದದ. ಎರಡು ಸಲ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೀನಿ. ಇನ್ ಯಾರ ಆಗ್ಯಾದ ಹೇಳ್ರಿ? ಅದೇ ಸಾಫ್ಟ್ ಕಾರ್ನ್. ಸರಿ, ಟಿಕೆಟ್ ನಿರಾಕರಣೆಗೆ ಯಾವ ಮಾನದಂಡಗಳೇ ಇಲ್ಲ ಅಂದಾಗ, ಅಂದ್ರೆ ವಯಸ್ಸಿನ ಮಿತಿ ಇಲ್ಲ, ಅನಾರೋಗ್ಯ ಇಲ್ಲ, ಆಂಟಿ ಇನ್ಕ್ರಿಮಿನೆನ್ಸ್ ಇಲ್ಲ, ಇವೆಲ್ಲ ಹಿಂದೆ ಇದ್ದಾಗೂ ಕೂಡ ಟಿಕೆಟ್ ನಿರಾಕರಣೆ ಮಾಡ್ತಾರೆ. ಅಲ್ಲ, ಅದಕ್ಕೆ ಅದ್ರ ಬಗ್ಗೆ ನಾ ಏನು ಕಮಿಟ್ ಮಾಡೋದಲ್ಲ. ರಾಷ್ಟ್ರೀಯ ಅಧ್ಯಕ್ಷ ಭೇಟಿಯಾಗಿ ಬಂದ ಮೇಲೆ ಅಲ್ಲೇನು ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ಅದ್ರ ಮೇಲೆ ಮುಂದೆ ನನ್ನ ನಿರ್ಧಾರಗಳನ್ನು ಕೈಗೊಳ್ತೀನಿ ಇಷ್ಟೇ. ನಾ ಅದಕ್ಕೆ ಹೇಳಿದಿಲ್ಲ, ಇದು ಎರಡನೇ ಪಟ್ಟಿನೋ ಮೂರನೇ ಪಟ್ಟಿನೋ ಪಟ್ಟಿ ಸಂಬಂಧ ಇಲ್ಲ ಅದಕ್ಕೆ. ಈ ಒಂದು ಮಾತುಕತೆ ಅದಕ್ಕೆ ಕರೆದಾರ ಹೊರಟಿದ್ದೀನಿ ನಾನು. ಪಾಸಿಟಿವ್ ಲೆಕ್ಕಾಚಾರ ಮಾಡ್ತೀನಿ. ನಾ ಯಾವಾಗಲೂ ಪಾಸಿಟಿವ್, ಯಾವಾಗಲೂ ನನ್ನ ಲೈಫ್ನಲ್ಲಿ ನಾ ಪಾಸಿಟಿವ್ ವಿಚಾರ ಮಾಡಿದ್ದೀನಿ. ಅಡ್ವೊಕೇಟ್ ಇದ್ದಾಗ ಆಯ್ತು, ಎಲ್ಲದ್ರಾಗೂ ಪರ್ಸನಲ್ ಲೈಫ್ನಾಗೆ, ಹಿಂಗಾಗಿ ಸಕ್ಸಸ್ ಆಗಿದೆ. ನಾನು ಅದಕ್ಕೆ ಏನು ಕಮಿಟ್ ಮಾಡುವಲ್ಲ. ಈಗ ಇಲ್ಲಿ ಅದೇ ಸಾಫ್ಟ್ ಕಾರ್ನ ನಾನು ಇಲ್ಲಿವರೆಗೆ ಹೇಳ್ಕೊಂಬಂದದ, ಮುಖ್ಯಮಂತ್ರಿ ಆಗುವವರೆಗೆ ಹೇಳ್ಕೊಂಬಂದದ. ಎರಡು ಸಲ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೀನಿ. ಇನ್ ಯಾರ ಆಗ್ಯಾದ ಹೇಳ್ರಿ? ಅದೇ ಸಾಫ್ಟ್ ಕಾರ್ನ್. ಸರಿ, ಟಿಕೆಟ್ ನಿರಾಕರಣೆಗೆ ಯಾವ ಮಾನದಂಡಗಳೇ ಇಲ್ಲ ಅಂದಾಗ, ವಯಸ್ಸಿನ ಮಿತಿ ಇಲ್ಲ, ಅನಾರೋಗ್ಯ ಇಲ್ಲ, ಆಂಟಿ ಇನ್ಕ್ರಿಮಿನೆನ್ಸ್ ಇಲ್ಲ, ಇವೆಲ್ಲ ಹಿಂದೆ ಇದ್ದಾಗೂ ಕೂಡ ಟಿಕೆಟ್ ನಿರಾಕರಣೆ ಮಾಡ್ತಾರೆ. ಅಲ್ಲ, ಅದಕ್ಕೆ ಅದ್ರ ಬಗ್ಗೆ ನಾ ಏನು ಕಮಿಟ್ ಮಾಡೋದಲ್ಲ. ರಾಷ್ಟ್ರೀಯ ಅಧ್ಯಕ್ಷ ಭೇಟಿಯಾಗಿ ಬಂದ ಮೇಲೆ ಅಲ್ಲೇನು ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ಅದ್ರ ಮೇಲೆ ಮುಂದೆ ನನ್ನ ನಿರ್ಧಾರಗಳನ್ನು ಕೈಗೊಳ್ತೀನಿ. ಇಷ್ಟೇ. ನಾನು ಅದಕ್ಕೆ ಹೇಳಿದಿಲ್ಲ, ಇದು ಎರಡನೇ ಪಟ್ಟಿನೋ ಮೂರನೇ ಪಟ್ಟಿನೋ ಪಟ್ಟಿ ಸಂಬಂಧ ಇಲ್ಲ ಅದಕ್ಕೆ. ಈ ಒಂದು ಮಾತುಕತೆ ಅದಕ್ಕೆ ಕರೆದಾರ ಹೊರಟಿದ್ದೀನಿ ನಾನು. ಪಾಸಿಟಿವ್ ಲೆಕ್ಕಾಚಾರ ಮಾಡ್ತೀನಿ. ನಾ ಯಾವಾಗಲೂ ಪಾಸಿಟಿವ್, ಯಾವಾಗಲೂ ನನ್ನ ಲೈಫ್ನಲ್ಲಿ ನಾ ಪಾಸಿಟಿವ್ ವಿಚಾರ ಮಾಡಿದ್ದೀನಿ. ಅಡ್ವೊಕೇಟ್ ಇದ್ದಾಗ ಆಯ್ತು, ಎಲ್ಲದ್ರಾಗೂ ಪರ್ಸನಲ್ ಲೈಫ್ನಾಗೆ, ಹಿಂಗಾಗಿ ಸಕ್ಸಸ್ ಆಗಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.